ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಯುವಧುರೀಣರು ಹಾಗೂ ಇಲ್ಲಿಯ ಮಯೂರ ಆಂಗ್ಲ ಮಾಧ್ಯಮ ಶಾಲೆಯ ಚೇರ್ಮನ್ರೂ ಆದ ಲಕ್ಕನ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿ ಬಳಗದವರು ಶುಕ್ರವಾರದಂದು ನಗರದಲ್ಲಿ ರೋಗಿಗಳು, ಪೌರ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಅಲೆಮಾರಿ ಜನಾಂಗದವರಿಗೂ ಉಪಹಾರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಆಂಟಿನ, ಡಾಕ್ಟರ್ ಆರ್ಎಸ್ ಬೆಣಸಿನ ಮರಡಿ, ಲಕ್ಕನ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಸದಾ ಕಲಾಲ, ನಗರಸಭೆ ಸದಸ್ಯರಾದ ಪ್ರಕಾಶ ಮುರಾರಿ, ಸಂತೋಷ ಮಂತ್ರಣವರ, ಹರೀಶ ಬೂದಿಹಾಳ ಹಾಗೂ ಅಭಿಮಾನಿ ಬಳಗದ ಸಂಜಯ ಜಡೆನವರ, ಬಸವರಾಜ್ ದೇಶನೂರ, ಅನಿಲ ಮುರಾರಿ, ವಿಜಯ ಅರಂಬಾವಿ, ವಿಜಯ ಜತ್ತಿ, ಬಸವರಾಜ ಮಾಳಗಿ, ಭೀಮಶಿ ಕಾನಪ್ಪನವರ, ದೇವಾನಂದ ಕಂಬಾರ, ದರ್ಶನ ತುರಾಯಿದಾರ, ದರ್ಶ ಕಲಗಾಣ, ಬಸವರಾಜ ಶೇಗುಣಸಿ, ಮಂಜುನಾಥ ತುರಾಯಿದಾರ, ಮಹೇಶ ಪಾಟೀಲ, ಶಿವು ಜಂಬಗಿ, ಪ್ರವೀಣ ಚುನಮರಿ, ಆನಂದ ಮಗದುಮ್ಮ, ವಿನೂತ ಜತ್ತಿ, ಸಚಿನ ಮಗದುಮ್ಮ, ವಿನಾಯಕ ಕುರಬೇಟ ಸೇರಿದಂತೆ ಅನೇಕರಿದ್ದರು. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಶ್ರೀ ಲಕ್ಕನ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಎಲ್ಲರೂ ನಮ್ಮ ಲಕ್ಕನ ಜಾರಕಿಹೊಳಿ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ, ಈಗ ದೇಶಾದ್ಯಂತ ಕೊರೋನಾ ಭೀತಿಯಿಂದ ಜನ ತತ್ತರಿಸಿದ್ದಾರೆ. ಸೊ ಅದಕ್ಕಾಗಿ ಯಾರೂ ಕೇಕ್ಗಳನ್ನು ತಂದು ಕಟ್ ಮಾಡಿ ಅನಾವಶ್ಯಕವಾಗಿ ದುಂದುವೆಚ್ಚ ಮಾಡಬಾರ್ದಂತ ಲಕ್ಕನ ಜಾರಕಿಹೊಳಿ ಅವರು ನಮ್ಮೆಲ್ಲರಿಗೂ ಹಾಗೂ ಅವರ ಅಭಿಮಾನಿ ಬಳಗದವರಿಗೂ ಒಂದು ಕಿವಿಮಾತು ಹೇಳಿದ್ದಾರೆ. ಆ ಕಾರಣ ನಾವು ನಮ್ಮ ಅಭಿಮಾನಿ ಲಕ್ಕನ ಅಭಿಮಾನಿ ಬಳಗದ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೊರೋನಾ ವಾರಿಯರ್ಸ್ ಫ್ರಂಟ್ಲೈನ್ ಅಂತ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ, ನಮ್ಮ ನಗರಸಭೆ ಸಿಬ್ಬಂದಿ ವರ್ಗದವರಾಗಲಿ, ಕರ್ಮಚಾರಿಗಳಾಗಲಿ, ಪೊಲೀಸ್ ಸಿಬ್ಬಂದಿಗಳಾಗಲಿ, ಮತ್ತು ಸರ್ಕಾರಿ ದವಾಖಾನೆಯಲ್ಲಿರುವಂಥ ರೋಗಿಗಳು, ಡಾಕ್ಟರ್ಗಳು ಎಲ್ಲರಿಗೂ ಕೂಡ, ಮತ್ತು ಬೀದಿ ವ್ಯಾಪಾರಸ್ಥರಿಗೆ ನಾವು ಸ್ವಯಂ ಪ್ರೇರಿತವಾಗಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿ ಬಳಗದ ವತಿಯಿಂದ ಅನ್ನ ಸಂತಕನೆಯನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ದಯವಿಟ್ಟು ಲಕ್ಕನ ಜಾರಕಿಹೊಳಿ ಅಭಿಮಾನಿಗಳಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ, ಯಾರೂ ಕೇಕ್ಗಳನ್ನು ಕಟ್ ಮಾಡದೆ ತಮ್ಮ ತಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಅನ್ನ ಸಂತರ್ಪಣೆ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಬೇಕು. ಮತ್ತು ಲಕ್ಷ್ಮೀದೇವರಲ್ಲೇ ವಿನಂತಿ ಮಾಡ್ಕೊತೀವಿ, ಲಕ್ಕನ ಜಾರಕಿಹೊಳಿಗೆ ಇದೇ ರೀತಿ ಆಯುಷ್ ಆರೋಗ್ಯ ಅಂತಸ್ತು ಕೊಟ್ಟು ಅವರು 100 ವರ್ಷ ಬಾಳಬೇಕು, ನಮ್ಮೆಲ್ಲರಿಗೂ ಅವರು ಅವರು ಪ್ರೇರಿತರಾಗಿರ್ಬೇಕಂತ ನಮ್ಮ ತಮ್ಮೆಲ್ಲರಿಗೂ ವಿನಂತಿ. ವಂದಿಸುತ್ತ ನಮ್ಮ ಲಕ್ಕನ್ನ ಸಾವುಕಾರ ಇವತ್ತು ಹುಟ್ಟುಹಬ್ಬ ನಿಮಿತ್ತ ನಮ್ಮ ಅಭಿಮಾನ ಎಲ್ಲ ಅಭಿಮಾನಿ ಬಳಗದಿಂದ ಅವರ ನೇತೃತ್ವದಲ್ಲಿ ಸ್ವಲ್ಪ ಇಲ್ಲಿ ಸರ್ಕಾರದ ದವಾಖಾನೆಯಲ್ಲಿ ನಾವು ಸ್ವಲ್ಪ ಅಲ್ಪೋಪಹಾರ ಮಾಡಿದ್ದೇವೆ. ಎಲ್ಲ ಕೂಡಿಕೆಸಿಂದ ಅಲ್ಲಿ ಅಲ್ಪೋಪಹಾರ ಕೊಟ್ಟ ಭರೋಸೆಂದು ಬಂದು ರೀ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಲಕ್ಕನ ಜಾರಕಿಹೊಳಿ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಇವತ್ತು ಲಕ್ಕನ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಅವರು ಒಂದು ನಮಗೆಲ್ಲ ಅಭಿಮಾನಿ ಬಳಗದವ್ರು ಕಿವಿಮಾತು ಹೇಳಿದರೆ, ಕೇಕ್ ತಂದು ಅನಾವಶ್ಯಕವಾಗಿ ದುಡ್ಡು ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತು ಎಲ್ಲ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋ ದೃಷ್ಟಿಯಿಂದ ನಾವು ಸ್ವಯಂ ಪ್ರೇರಿತವಾಗಿ ಅವರ ಲಕ್ಕನ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಕೊರೋನಾ ವಾರಿಯರ್ಸ್ ಫ್ರಂಟ್ಲೈನ್ ಅಂತ ತಿಳ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಕಾರಿ ವೈದ್ಯರು ಹಾಗೂ ರೋಗಿಗಳಿರ್ಬೋದು, ನಮ್ಮ ನಗರಸಭೆ ಕರ್ಮಚಾರಿಗಳಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಒಂದು ನಾವು ಸ್ವಯಂ ಪ್ರೇರಣೆಯಿಂದ ಅಲ್ಪೋಪಹಾರ ವ್ಯವಸ್ಥೆ ಮಾಡಿದ್ದೀವಿ. ಇದೇ ರೀತಿ ಮುಂದೆ ಕೂಡ ನಾವು ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಕೂಡ ಇದೇ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇದೇ ರೀತಿಯಾಗಿ ದೇವರು ಲಕ್ಕನ ಜಾರಕಿಹೊಳಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಅವರು ಹಾಕಿಕೊಟ್ಟ ನಾವು ಮಾರ್ಗದೊಳಗೆ ನಾವು ಯಾವತ್ತೂ ಕೆಲಸ ಮಾಡ್ತೀವಿ. ಲಕ್ಕನ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ತೀವಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀವಿ. ವೀಕ್ಷಕರೇ, ಈಗ ನನ್ನ ಕಾರ್ಯಕ್ರಮ ಮುಗ್ತಾ ಇದೆ, ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಸಂದರ್ಭ, ಯಾರೂ ಹಾಗೆ ತಿರುಗಾಡಬೇಡಿ, ಮಾಸ್ಕನ್ನು ಹಾಕಿ, ಮಾಸ್ಕ್ ಹಾಕ್ಕೊಳ್ಳಿ, ನಾನು ಈಗ ಮಾಸ್ಕ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ, ಬರ್ತೇನೆ ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.